ಸಿಂಹ ರಾಶಿ ನಿಮ್ಮ ರಾಶಿಯ ಅಧಿಪತಿ ಸೂರ್ಯ ಹದಿನೆಂಟರಂದು ಮೂರನೇ ಮನೆಗೆ ಪ್ರವೇಶವಾಗುತ್ತಾನೆ ತುಲಾರಾಶಿ ಸೂರ್ಯನಿಗೆ ನೀಚ ರಾಶಿಯಾದರೂ ಮೂರನೇ ಮನೆ ಪರಾಕ್ರಮ ಸ್ಥಾನ ನೀವು ಬಹಳ ಕಷ್ಟ ಎಂದುಕೊಂಡ ಕೆಲಸಗಳು ಸಲೀಸಾಗಿ ಆಗುತ್ತದೆ ಸರ್ಕಾರದಿಂದ ಲಾಭ ಇದೆ ಹನ್ನೊಂದನೇ ಮನೆಗೆ ಬರುವ ಕುಜ ನಿಮಗೆ ಹಣದ ಹರಿವನ್ನು ಉತ್ತಮಪಡಿಸುತ್ತಾನೆ ಭೂಮಿಯಿಂದ ಲಾಭ ಇದೆ ಭೂಮಿ ಖರೀದಿ ಮಾಡುವ ಯೋಗ ಇದೆ ಯಾವುದಾದರೂ ಭೂಮಿಯನ್ನು ಬೆಲೆ ಕುದುರದೆ ಖರೀದಿ ಮಾಡದೆ ಹಾಗೆ ಬಿಟ್ಟಿದ್ರೆ ಅದು ಈಗ ನಿಮಗೆ ಬಹಳ ಸುಲಭ ಬೆಲೆಗೆ ದೊರೆಯುತ್ತದೆ ಭೂಮಿಯ ಮೇಲೆ ಹಣ ಹೂಡಿದ್ರೂ ಏಕ ನಿಮಗೆ ಲಾಭ ಇದೆ ಮೂರರ ಕೇತು ಸಹ ನಿಮಗೆ ಕಷ್ಟ ಸಾಧ್ಯ ಎಂದು ಮೂರರ ಕೇತು ಸಹ ನಿಮಗೆ ಕಷ್ಟ ಸಾಧ್ಯ ಎಂದುಕೊಂಡ ಕೆಲಸಗಳನ್ನು ಸುಲಭ ಮಾಡಿಕೊಡುತ್ತಾನೆ ಹಣದ ಹರಿವನ್ನು ಹೆಚ್ಚಿಸುತ್ತಾನೆ ಸಹೋದರರಿಂದ ನಷ್ಟ ಹಾಗೂ ಸಹೋದರಿಯರಿಂದ ಲಾಭ ಇದೆ ಮನೆಗೆ ಅಲಂಕಾರದ ವಸ್ತುಗಳನ್ನು ಖರೀದಿ ಮಾಡುತ್ತೀರಿ ಈ ರಾಶಿಯ ರಾಜಕೀಯ ನಾಯಕರಿಗೆ ಕೊಂಚ ಇದೆ ನಿಮ್ಮ ಹಿರಿಯರೊಂದಿಗೆ ನೀವು ಯಾವುದೇ ರೀತಿಯ ವಾದಕ್ಕೆ ಇಳಿಯಬೇಡಿ ಮತ್ತು ಹೂಡಿಕೆ ಮಾಡುವಾಗ ಯಾವುದೇ ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ ವೈಯಕ್ತಿಕ ಮಟ್ಟದಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಕೆಲವು ಭಿನ್ನಾಭಿಪ್ರಾಯಗಳು ಇರಬಹುದು ನಿಮ್ಮ ಜ್ಞಾನವನ್ನು ವಿಸ್ತರಿಸಲು ಆಳವಾದ ಅಧ್ಯಯನಕ್ಕೆ ಇದು ಸರಿಯಾದ ಸಮಯ ಸಣ್ಣ ಅಪಘಾತಗಳ ಬಗ್ಗೆ ಎಚ್ಚರದಿಂದಿರಿ